ಗಂಡು ಭಕ್ತಿಯೋಳು ಅಂಬಿಕಾ ಸುತ ವಿಘ್ನ ರಾಜನ ಬಿರಿದು ಸಂಸ್ತುತಿಸಿ ಸದಾ ಕಾಲವು ನಮ್ಮನ್ನು ಅರಸುವಂತ ಬ್ರಾಹ್ಮಣರಿಗೆಲ್ಲವರಿಗೂ ಕೂಡ ವಂದಿಸುತ್ತ
ದೇವತೆಗಳನ್ನು ಪೂಜಿಸುತ್ತಾನೆ. ಉತ್ತರದ ಕಡೆಗೆ ಪಯಣವನ್ನು ನಾನು ಬೆಳೆಸಿದ್ದೇನೆ. ಗಿರಿ ಕಾನನಗಳನ್ನೆಲ್ಲ ದಾಟುತ್ತಾ ದಾಟುತ್ತಾ ಬಹಳಷ್ಟು ಮುಂದೆ ಬಂದೆ. ಶಿವನ ತಪಸ್ಸಿಗಾಗಿ ನಡೆಯುತ್ತೇನೆ. ಕ್ಷೇತ್ರವಿದೆವು ಎಂದು ನಭೋ ವಚನ ನುಡಿದುದು. ಪರಶಿವನ ತಪಸ್ಸನ್ನು ಆಚರಿಸುವುದಕ್ಕೆ ಯೋಗ್ಯವಾದಂತಹ ಸ್ಥಳ ಯಾವುದು ಎನ್ನುವ ಹಾಗೆ ಅರಸುತ್ತಾ ಅರಸುತ್ತಾ ಈ ಕಡೆಗೆ ಬಂದ್ರೆ ನಭೋವಾಣಿ ಆಯ್ತಲ್ಲ. ಏನು ಹರನ ತಪಸ್ಸನ್ನು ಆಚರಿಸುವುದಕ್ಕೆ ಇದುವೇ ಸುಸ್ಥಳ, ಇದುವೇ ಇಂದ್ರ ಕೀಲಕ ಹೀಗೆನ್ನುವ ಹಾಗೆ ನಭೋವಚನವಾಯಿತು. ಆದ್ದರಿಂದ ಹಣವನ್ನು ಮಾಡುವುದು ಸರಿಯಲ್ಲ. ಅವನ ತಪಸ್ಸನ್ನು ಆಚರಿಸುವುದಕ್ಕೆ ದೇಹವನ್ನು ಶುದ್ಧಿಗೊಳಿಸಿಕೊಳ್ಬೇಕು. ನಾಶಿಕಾಗ್ರಮಠದಲ್ಲಿ ದೃಷ್ಟಿಯನ್ನಿರಿಸಿ ಆ ಪರಮಾತ್ಮನನ್ನು ಭಜಿಸುವುದಕ್ಕೆ ಇಲ್ಲೇ ನಿಲ್ತೇನೆ. ಮನಸ್ಸರ್ಗೆ ಅಕ್ಕಿಗಿಂಡರಾಗಿ ಕಟಾರಿಯಂಪೆಗಳಿಗೇರಿಸಿ ಬತ್ತಳಿಗಿಂಡೆತ್ತಿ ದೋರ್ದಂಡ ಭವನ ಧ್ಯಾನಿಸಿದನು. ಯೋಗ್ಯವಾದಂತಹ ಸ್ಥಳವನ್ನೇ ಆಚರಿಸಿದೆ. ಹಲಿಲದಲ್ಲಿ ಹರಿಯುತ್ತಿರುವಂತಹ ನದಿಯಲ್ಲಿ ಸ್ನಾನವನ್ನು ಮಾಡಿ ಶುಚಿರ್ಭೂತನಾಗಿ ಹರನಾಮನವನ್ನು ಸ್ಮರಿಸಿದೆ. ಅಷ್ಟೇ ಅಲ್ಲ, ದೇವತೆಗಳನ್ನು ಕೂಡ ವಂದಿಸಿಕೊಂಡಿದ್ದೇನೆ. ನನ್ನ ದೇವರಾದಂತಹ ಕೃಷ್ಣ ಪರಮಾತ್ಮನನ್ನು ಕೂಡ ಮನಸ್ಸಾ ನಾನು ಸ್ಮರಿಸಿಕೊಂಡಿದ್ದೇನೆ. ಯೋಗ್ಯವಾದಂತಹ ಅಸ್ತ್ರಗಳನ್ನು ಕೈಯಲ್ಲಿ ಧರಿಸುತ್ತಾ ಶಿವನನ್ನು ತಪಸ್ಸು ಮಾಡುತ್ತೇನೆ. ಆದ್ರೆ ಇಂದು ಮಾತ್ರ ಇದ್ದಕ್ಕಿಂತ ಹಾಗೆ ಕುರಿ ಅಧಿಕವಾಗುತ್ತಾ ಉಂಟು, ತಡೆಯಲಿಕ್ಕಾಗುವುದಿಲ್ಲ. ಯಾಕೆ ಈ ರೀತಿ ಬದಲಾವಣೆ ಆಯಿತು ಆಲೋಚನೆ ಮಾಡಿದ್ದೆ? ಹೌದಾದ್ರೆ ನಮ್ಮ ತಪಸ್ಸಿನಲ್ಲಿ ಏನಾದ್ರೂ ಲೋಪದೋಷ ಬಂದೆ ಹಾಗಾಗುವುದಕ್ಕೆ ಸಾಧ್ಯವಿಲ್ಲ. ಮಂತ್ರ ಉಚ್ಚಾರ ಮಾಡೋಣ ಎಂಬ ಮುಂದಾದ್ರೆ ಮಂತ್ರವೇ ಸರಿ ನೆನಪಿಗೆ ಬರ್ತಾ ಇದ್ದಾರೆ, ಉಚ್ಚಾರ ಸರಿ ಬರುತ್ತಾ ಇಲ್ಲ. ಯಾಕೆ ಹೀಗಾಯ್ತು ಏನು ಅಂತ ಆಲೋಚನೆ ಮಾಡ್ತಾ ಮುಂದೆ ಬಂದಾಗ ವಿಶೇಷವಾದಂತಹ ದೃಶ್ಯ, ಯಾರೋ ಒಬ್ಬ ತಪಸ್ಸಲ್ಲೇ ನಿರತರಾಗಿದ್ದಾರೆ. ಯಾರಾಗಿರಬಹುದು? ತಪಸ್ಸು ಮಾಡುವ ರೀತಿಯಲ್ಲಿ ಇಲ್ಲದ ಕಾರಣ ಕಣ್ಣ ಮೇಲೆ ಮಾತನಾಡಿ ಇವನ ಬಗ್ಗೆ ತಿಳ್ಕೊಳ್ಬೇಕಾದ ಕರ್ತವ್ಯ. ಬಳಿಗೆ ಸಾಹಿತ್ಯ ನೋಡೋಣ. ಬಂದು ನರನನ್ನು ನೋಡಿ ತಮ್ಮೊಡನಂತ ನಿವರಾದ ಶತ್ರಗಳಿಂದ ರಂಡಿಸುವ ತಪಸ್ಸು ಯಾಕಂದ್ರೆ ತಪಸ್ಸನ್ನು ಮಾಡುವಾಗ ಕ್ರಮ ನಿಯಮ ಎಂಬುದು ಇದೆ. ನಿನ್ನನ್ನು ಕಾಣುವಾಗ ಹಾಗೆ ಕಾಣುವುದಿಲ್ಲ. ಇಲ್ಲೂ ಬಾಣ ಕಠಾರಿ ಒಬ್ಬ ಯೋಗ್ಯತಾವಂತ ಒಬ್ಬ ಕ್ಷತ್ರಿಯನಿಗೆ ಯಾವುದೆಲ್ಲ ಬೇಕೋ ಅದು ಎಲ್ಲವೂ ಕೂಡ ನಿನ್ನಲ್ಲಿ ಅಡಕವಾಗಿದೆ. ಆದ ಕಾರಣ ಯಾರು ನೀನು, ಯಾಕೆ ಬೇಕಾಗಿ ಇಲ್ಲಿಗೆ ಬಂದಿದ್ದಿ? ತಪಸ್ಸು ಮಾಡುವಂತ ಕ್ರಮ ಇದು ಸರಿಯೇ? ಯಾಕೆ ಹೇಳುವಯ್ಯ, ಉತ್ತರವನ್ನು ಕೊಡುವೆಯ? ಈತ ಮಾತನಾಡುವುದಿಲ್ಲ ಸ್ವಾಮಿ. ಬಾಯಿ ಮಣ ಮಠ ಮಣ ಮಠ ಹೇಳ್ತಾ ಇದ್ದಾನೆ. ಮಂತ್ರೋಚ್ಚಾರ ಸ್ಪಷ್ಟವಾಯಿತು, ಆದ್ರೆ ನನ್ನ ಪ್ರಶ್ನೆಗೆ ಸಮರ್ಪಕವಾದಂತ ಉತ್ತರ ಇಂದ ಕೊಡುವುದಲ್ಲ. ಹಾಗಾದ್ರೆ ಏನು ಮಾಡೋಣ? ದಾರಿ ಇರುದು ಒಂದೇ, ಈ ದೂರದ್ದು ನೇರವಾಗಿ ಹೋಗಿ ಲಯಾಧಿಕಾರಿಯಲ್ಲಿ ಹೇಳಬೇಕು. ಅಂದ್ರೆ ಪರಮೇಶ್ವರ ದೇವರು, ಲಯ ಅಂದ್ರೆ ಏನು?
ಕೊಲ್ಲುವುದು ಅರ್ಥ ಅಲ್ಲ, ಈ ಪ್ರಪಂಚವನ್ನೇ ನಿಯಂತ್ರಣದಲ್ಲಿ ಇಡುವುದೇ ಲಯ ಎಂಬುದು ಅರ್ಥ. ನಾವು ನಡೆಯುವಂತ ನಡೆಗೂ ಒಂದು ಲಯ ಎಂಬುದಿದೆ, ತಾಳಕ್ಕೂ ಒಂದು ಲಯ ಎಂಬುದಿದೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಪರಿಹಾರ ಕಾಣಬೇಕು ಅಂತಾದ್ರೆ ಕೈಲಾಸ ವಾಸಿಯಾದಂತ ಆ ಪ್ರಭು ಪರಮೇಶ್ವರ ಹೊರತು ಬೇರೆ ಯಾರಿದ್ದರೂ ಸಾಧ್ಯವಿಲ್ಲ. ನೇರವಾಗಿ ಅಲ್ಲಿಗೆ ಹೋಗ್ತೇನೆ. ಶಂಭೋ ಶಂಭೋ ಸಾಕಿನ್ನು ಗೋಳು ಕುಟ್ಟುವ
ದೃಢವಾಗಿದ್ದೀರಿ. ನೋಡಿದ್ರೆ ದುಃಖದಿಂದ ಇದ್ದ ಹಾಗೆ ಕಾಣಿಸ್ತಾ ಉಂಟು. ನಿಮಗೆ ಈ ದುಗುಡ ಬರುವರೇ? ಏನು ಕಾರಣ ಇತ್ತ ಕಡೆಗೆ ಬರುವುದಕ್ಕೆ? ಏನು ಕಾರಣ ಹೇಳ್ತೀರೋ? ಪರಮೇಶ ನಿನ್ನ ಕೃಪೆಯಿಂದಿ ಒಳಗೆ ಕೂಡಿಸಬಹುದಾನೆ.
ಸಮಸ್ಯೆ ಉಂಟು. ಮಾತ್ರವೇ ಅಲ್ಲ, ಬಂದು ನಿಂತವ ಯಾರು ಗೊತ್ತ? ವೃದ್ಧಾಸುರವಾದ ಪ್ರಾರ್ಥನೆ ಇದ್ದಾನೆ. ಜನ್ಮದಲ್ಲೇ ವಿಜಯನಾಮಕವನ್ನು ಹೊಂದಿ ಹುಟ್ಟಿದಂತಹ ಅರ್ಜುನ ನನ್ನನ್ನು ಕುರಿತಾಗಿ ತಪಸ್ಸು ಮಾಡುತ್ತಾ ಇದ್ದಾನೆ. ವೇದವ್ಯಾಸರಿಂದ ಉಪದಿಷ್ಟವಾದ ಪ್ರತಿಸ್ಮೃತಿ ಎನ್ನುವಂತಹ ಮಂತ್ರವನ್ನು ನಿರತ ಪಠಿಸುತ್ತಾ ಇದ್ದಾನೆ. ಅವನ ಪಠನಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಒದಗಿ ಬರಬೇಕೇನೋ ಹೌದು. ಹಾಗೆಂದು ಯಾವನೇ ಒಬ್ಬ ಆತನನ್ನು ಸರಿಯಾದ ರೀತಿಯಲ್ಲಿ ಪರೀಕ್ಷೆಗೆ ಒಳಪಡಿಸದೆ ಅವ ಉತ್ತೀರ್ಣ ಅಂತ ಹೇಳಕೂಡದು. ಹಾಗಾಗಿ ನನ್ನವನಾದ ನನ್ನ ಭಕ್ತನಾದ ಆತನನ್ನು ಪರೀಕ್ಷೆಗೆ ಒಡ್ಡಬೇಕು, ನಿಕಷಣಕ್ಕೆ ಒಡ್ಡಬೇಕು ಅನ್ನುವಂತಹ ಮನಸ್ಸು ನನಗಾಗುತ್ತಾ ಉಂಟು. ಹಾಗಾಗಿ ಹೋಗುವಾಗ ಹೀಗೆ ಹೋಗುವುದಲ್ಲ, ಈ ಮೊದಲನ್ನೇ ನಾನು ಆದಿ ಕಿರಾತನಾಗಿ ಕಾಣಿಸಿದವನು ಈಗ ಪ್ರಾರ್ಥನಿಗೋಸುಖವಾಗಿ ಪ್ರಾರ್ಥನ ಭುಜದಂಡೆಯ ಶೌರ್ಯ ಸಾಮರ್ಥ್ಯವನ್ನು ಕಾಣುವುದಕ್ಕಾಗಿ ನಾನೊಂದು ಕಿರಾತ ರೂಪಿನಿಂದ ಹೋಗಬೇಕು ಅಂತ ಇದ್ದೆ. ಹೇಗೆ ಸ್ವಾಮಿ, ನನ್ನದೊಂದು ಮಾತು ನಿಮಗೆ. ಏನು ಸ್ವಾಮಿ? ಮತ್ತೇನವಲ್ಲ, ಲೋಕದಲ್ಲಿ ಒಬ್ಬ ವೀರ ಇರುವುದಾಗಿ ನಾನು ಕೇಳಿದ್ದು ಮಾತ್ರ, ಕಣ್ಣಾರೆ ಕಂಡವಳಲ್ಲ. ನನಗೊಂದು ಆಸೆಯಾಗುತ್ತಾ ಏನು, ಈ ಪ್ರಪಂಚದಲ್ಲಿ ಅರ್ಜುನ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಬೆನ್ನು ಹಾಕಿ ಓಡಿದ್ದಿಲ್ಲವಂತೆ, ಆದ್ರೆ ನಿಮ್ಮ ಬಳಿಯಲ್ಲಿ ಬಂದು ಯುದ್ಧವನ್ನು ಮಾಡುತ್ತಿರುವ ಆ ಸಂದರ್ಭದಲ್ಲಿ ಪಾರ್ಥನ ಬೆನ್ನು ನೋಡಬೇಕಿರುವ ಆಸೆಯಾಗುತ್ತಾ ಇದೆ. ನಿಮ್ಮ ಜೊತೆಗೆ ನಾನು ಬರ್ತೇನೆ ದೇವರೇ. ಸೋಲೆ ಕಾಲದ ಪಾರ್ಥನ ಬೆನ್ನನ್ನು ಕಾಣಬೇಕು ಅನ್ನುವ ಬಯಕೆ ನಿನಗಿದ್ರೆ, ಕಿರಾತಿನಿಯಾಗಿ ನೀನು ಜೊತೆಗಾರರಾದ ಭೃಂಗಿ, ಭೃಗುಟಿ, ಗಣಪತಿ, ಗುಹರೆ ಮೊದಲಾದವರು ಒಂದೊಂದು ರೂಪದ ಕಿರಾತರಾಗಿ ನೇರವಾಗಿ ಕಿರಾತ ವೇಷವನ್ನು ಹೊಂದಿ ಹಿಂದಕ್ಕೆ
ನಿದ್ರೆಯಿಂದ ಪಡುವಿದ್ರಿ ಮೂರು ದಿಕ್ಕಿನಿಂದ ಬದುಕಿನ ಕಲಾಕೆ ಬೇಟೆಯಾಡದ ದಿವಸ ಎಷ್ಟಾಯ್ತು? ಕೆಲವು ವರ್ಷ ಕಳೆಯಿತು. ಅದ ಕಾರಣ ಅಲ್ಲೆಲ್ಲ ಕುಟ್ಟ ಹಿಡಿದೈತೆ. ನಿನ್ನೆ ದಿವಸ ನಿನ್ನನ್ನು ಕರೆದು ಹೇಳಿದೆ ಅಲ್ಲ? ಹೌದು. ಎಲ್ಲರೂ ಗಿಡಗಾರರ ಜೊತೆ ಸೇರಬೇಕು. ಎಲ್ಲರೂ ಬಂದಿದ್ದಾರೋ? ಎಲ್ಲ ಎಲ್ಲ ಬಂದಿದ್ದಾರೆ. ಎಲ್ಲ ಲೆಕ್ಕ ಕೊಡ್ರಿ. ಎಲ್ಲ ಇಲ್ಲೇ ಬಂದು ಎಲ್ಲ ತುಳಸಿ ಕಟ್ಟೆಗೆ ಸುತ್ತು ಬಂದಾಗ ಬಂದ್ರ ಇನ್ನೂರು ಸಾವಿರ ಒಂದು ಲಕ್ಷ ಕೋಟಿ ಅದಕ್ಕಿಂತ ಹೆಚ್ಚಿನ ಗಡಿಗಾರರು ನಮ್ಮಲ್ಲಿದ್ದಾರೆ. ಹಾಗಾದ್ರೆ ಒಂದೊಂದು ಮನೆಯಿಂದ ಎಲ್ಲರೂ ಬಂದಿದ್ದಾರೆ? ಎಲ್ಲರೂ ಬಂದಿದ್ದಾರೆ. ನಾವು ಬೇಟೆಗೆ ಹೋಗುವ ಬರೆ ಕೈಯಿಂದ ಹೋಗುದಕ್ಕಾಗ ಆಗುದಿಲ್ಲ. ಏನು ಬೇಕು? ಆಯುಧ ಬೇಕು. ಯಾರಲ್ಲಿ ಏನು ಬೇಕಿದೆಲ್ಲ ಆಯುಧ ಹಿಡ್ಕೊಳ್ಳೋದು ನೀವು ತಂದಿದ್ರಾ? ಎಲ್ಲರೂ ಒಬ್ಬೊಬ್ರು ಆಯುಧವನ್ನು ಹಿಡ್ಕೊಂಡು ಬಂದಿದ್ದಾರೆ. ತನ್ನಲ್ಲಿ ಪರಂದು ಕುಕ್ಕು. ಅದರ ಉಪಯೋಗ ಏನು? ಉಪಯೋಗ ಮೃಗ ಬಂತು ಅಂತ ಆಗುವಾಗ ನೋಟ ಹಿಡಿಯುದು. ನೋಟ ಹಿಡಿದು ಬಂದ ತಕ್ಷಣ ಆಗ ಮೃಗ ಅತ್ತ, ನಾನು ಇತ್ತ, ನನ್ನ ಇದು ಇದು ಬಂದು ಕುಕ್ಕು ಕುತ್ತ ಬಂದು ಬಂದು ನೋಡು ಏನು ಗೊತ್ತು? ಏನು ಕೈಯಲ್ಲಿದೆ ಕೈಯಲ್ಲಿದೆ ಬಿಲ್ಲು ಅಷ್ಟೇ ಇದೆ ಸರ್. ಸಾಧು ಬಲೆ ಬೇಕು. ನೀವೆಲ್ಲ ಬಲೆ ತಂದಿದ್ದೀರಾ? ಬಂದಿದ್ದೀರಾ? ಬಲೆ ಹಿಡ್ಕೊಂಡು ನಂದಲ್ಲಿ ಎರಡು ರೀತಿಯ ಮಹಾಬಲೆ. ಮಹಾಬಲೆ ಮಹಾಬಲೆ ಇಣಿ ಬಲೆ ಎಲ್ಲ ಪೋಲೆ. ಇಣಿ ಬಲೆ ಸಣ್ಣದು, ಸಣ್ಣ ಸಣ್ಣ ಮೃಗಗಳು ಎಲ್ಲ ಪೋಲೆ. ದೊಡ್ಡ ಮೃಗಗಳನ್ನು ಹಿಡಿಯುವ ಬಲೆ ಉಂಟು. ಬಲೆ ಉಂಟು. ಆಯುಧ ಆಯುಧ ಉಂಟು. ಬೇಟೆಗೆ ಹೋಗುವ ಕ್ರಮ ಹೇಗೆ? ಅದು ಬೇಟೆಗೆ ಹೋಗುವ ಕ್ರಮ ಬಲ ನಿಲ್ಲಿಸಬೇಕು. ಯಾರು ಮುಂದೆ? ದೇವರು. ಆ ಬಳಿಕ ಅಮ್ಮನವರು. ಆ ಬಳಿಕ ಒಬ್ಬೊಬ್ರೆ ಹೋದ್ರೆ ಬಾರ ಸಿಕ್ಕಿದ್ದು. ನೋಡುವುದಕ್ಕೆ ಸಿಕ್ಕಿತ್ತು. ಏನು ಮಾಡಿದಿರಿ? ನನ್ನಲ್ಲಿರುವಂತಹ ಬಾಣವನ್ನು ತೆಗೆದು ಆ
ಇರುವುದು ಬದಿಗೆ ನಿಲ್ಲಿ. ನಾನು ಅವರನ್ನು ಕಳಿಸಿದೆ, ಪ್ರಯೋಜನ ಇಲ್ಲ. ಅವರೆಲ್ಲ ಹೋದ್ರೆ ಆಗುವುದಕ್ಕಿಲ್ಲ, ಬೇಡ, ನೀನೇ ನಾನೇ ಹೋಗುತ್ತೇನೆ. ಏನದು, ಏನು ಮಣ್ಣು ವಾಸನೆ ಬರ್ತದ? ಮಣ್ಣು ವಾಸನೆ ಅಲ್ಲ ಮುದ್ದಿ, ನೀವು ಬಾಡ ಬಿಟ್ಟಿದ್ದೀರಲ್ಲ, ಬಾಡ ತಾಗಿದ್ರೆ ರಕ್ತ ಸುರಿಯುತ್ತದಲ್ಲ, ರಕ್ತ ಬಿದ್ರೆ ಎಲ್ಲಿ ಇರಬಹುದು ಅಂತ ಗೊತ್ತಾಗ್ತದೆ. ರಕ್ತ ಸಿಕ್ತ, ರಕ್ತ ಮಾತನಾಡ.
ಮಾಡಿದ್ದೇನೆ. ಈ ರಾಣಿಯನ್ನು ನಾನು ಕೊಂದವನೆಂಬುದಾಗಿ ನಿನ್ನಲ್ಲಿ ಬೇರೆ ಮಾತನ್ನು ನಾನು ಆಡುವುದಕ್ಕೆ ಸಿದ್ಧನಿಲ್ಲ. ನೀನು ಕೂಡ ಹಠವನ್ನು ಮಾಡಬಾರದು. ಈ ಹಂದಿ ಪಿಳ್ಳೆಯನ್ನು ನಮ್ಮ ವಶಕ್ಕೆ ಬಿಟ್ಟು ಬಿಡಯ್ಯ. ಯಾವ ದೇವರಾಣೆಯನ್ನು ಹಾಕಿದ್ರೂ ಕೂಡ ನಾನು ನಂಬುವುದಿಲ್ಲ. ಬಿಟ್ಟು ಕೊಡುವುದಿಲ್ಲ. ನಾನು ಬಂದದ್ದು ಅವ ಹೇಳುದು. ಅವ ಬಂದದ್ದು ನಾವು ಮಾತಾಡುವ ಅವನಿಗೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ನೀವು ಹೋಗುವಾಗ ಮಾತಾಡ್ತಾನ ಅವ. ದೊಡ್ಡ ಅಧಿಕಾರ ಸಂಖ್ಯೆ ಅವ. ಸಮಾನತೆ ಈಗ ಏನು ಮಾಡುದು? ಈಗ ಅವ ಕೊಡುವುದಿಲ್ಲ, ನಾನು ಬಿಡುವುದಿಲ್ಲ. ನೀವು ಇಬ್ಬರು ಚರ್ಚೆ ಮಾಡ್ತಾ ಇದ್ದೀರಿ. ಏನ್ ಮಾಡುದು? ಇಬ್ಬರು ಮಾತಾಡಿ ಪ್ರಯೋಜನ ಇಲ್ಲ. ಮತ್ತೆ ಯಾರಾದ್ರೂ ಮೂರನೇ ವ್ಯಕ್ತಿಗಳಿದ್ರೆ ನಮ್ಮನ್ನು ಬಿಟ್ಟರೆ ಇಲ್ಲಿ ಮೂರನೇ ಒಂದು ಯಾರಿದ್ದಾರೆ? ಹುಡುಕು ನೋಡು. ಇಲ್ಲಿ ಯಾರಾದ್ರೂ ಇಲ್ಲದಿದ್ದಾರ? ಎಲ್ಲರೂ ಮೂರನೇ ವ್ಯಕ್ತಿಗಳು ಯಾರು ಇಲ್ಲಿ? ಇನ್ನ ಸಾವಾಸವೇ ಆಗ್ಲಿಕ್ಕಿಲ್ಲ. ಓ ಓ ಓ ಒಡೆಯ, ಮೂರನೇ ವ್ಯಕ್ತಿಗಳು ಇದ್ದಾರೆ. ಅಲ್ಲಿ ಎತ್ತರದಲ್ಲಿ ಒಂದು ಬಂಡೆಯ ಮೇಲೆ ಕುಳಿತಿದ್ದಾರೆ. ನೋಡುವಾಗ ಭಾಗವತೋತ್ತಮರ ಹಾಗೆ ಕಾಣ್ತಾ ಇದ್ದಾರೆ. ಆದ್ರೆ ಅವರಲ್ಲಿ ಮಾತಾಡೋ, ಅವರಲ್ಲಿ ಹೋಗಿ ಸ್ವಾಮಿ ರಾಮ ರಾಮಣ್ಣ ನಮಸ್ಕಾರ. ರಾಮ ರಾಮಣ್ಣ ರಾಮ ರಾಮಣ್ಣ ಏನಪ್ಪ ಇದು? ನಿಮಗೊಂದು ಉಪ್ಪು ಕರಿ ಮಾಡಬಹುದಾ? ಉಪ್ಪು ಕರಿ? ಎಂತ ಉಪ್ಪು ಕರಿ? ಅವರಿಗೆ ಉಪ್ಪು ಕರಿ ಯಾವುದಾಗಬಹುದು ನಿಮಗೆ? ಏನು ಉಪಕಾರ? ಅದು ಒಂದು ರೂಪಾಯಿಗೆ ಪಂಚಕಜ್ಜಾಯ ಮಾಡಬಹುದಾ? ಒಂದು ರೂಪಾಯಿಗೆ ಒಂದು ತೆಂಗಿನಕಾಯಿಗೆ ಸಿಕ್ಕಲಿಕ್ಕಿಲ್ಲ ಮಗ. ಮತ್ತೆ ಪಂಚಕಜ್ಜಾಯ ಮಾಡಿದ್ರೆ ನೀವು ಹೇಳಿದಿರಲ್ಲ, ಒಂದು ರೂಪಾಯಿಗೆ ಪಂಚಕಜ್ಜಾಯ ಮಾಡಿ. ತೆಂಗಿನಕಾಯಿಗೆ ಬೆಲೆ ಸಿಗುತ್ತದೆ ಒಂದು ಉಪಾಯದಲ್ಲಿ ಒಂದು ಪಂಚಾಯಿತಿ. ಸ್ವಾಮಿ ಒಂದು ಉಪಾಯದಲ್ಲಿ ಪಂಚಾಯಿತಿಗೆ ಮಾಡಬಹುದು? ಪಂಚಾಯಿತಿಗೆ ಮಾಡಬಹುದು. ಮಾಡಬಹುದು ಹೇಳ್ಬೇಕಾರೆ ಅವನ ಹತ್ರ ಹೇಳ್ಬೇಕು. ಇವನ್ನೇನ ಹತ್ರ ರಾಮ ರಾಮಣ್ಣ ಏನಪ್ಪ? ಈಗ ಹಂದಿ ಮರಿಯನ್ನು ನಾನು ಕೊಂದದ್ದು. ಅಲ್ಲಿ ಒಬ್ಬ ಮನುಷ್ಯ ನಿಂತಿದ್ದಾನೆ. ಹೌದಾ? ಇಲ್ಲ ಕಿರಾತಾಂಡ ನೀನು ಕೊಂದದ್ದಲ್ವ? ಹೋಯ್ ಹೋಯ್, ನಿನ್ನ ಕಾಲಡಿಯಲ್ಲಿ ಇರುವಂತಹ ಹಂದಿ ಮರಿಯ ಮರಿ ಆ ಕಿರಾತ ಕೊಂದದ್ದು ಅಂತ ಹೇಳ್ತಾನೆ. ನೀವೊಂದು ಸಂಗತಿ ಮಾಡಿ, ನೀವಿಬ್ಬರು ಯುದ್ಧ ಮಾಡಿ. ಅಲ್ಲಿ ಇವರ ಹತ್ರ ಕೊಡಿ, ಹಂಡಿ ಮರಿ ಇವರ ಹತ್ರ ಕೊಡಿ. ಈಗ ಹಂಡಿ ಮರಿ ಬೇಕಾದ್ರೆ ಯುದ್ಧ ಮಾಡಿ ಆ ತೀರ್ಮಾನಕ್ಕೆ ನಾವು ಒಪ್ಪುವುದು ಬೇಡ. ಆ ತೀರ್ಮಾನವೇ ಸರಿ ಇಲ್ಲ. ಯುದ್ಧ ಮಾಡುವ, ಸುಮ್ಮನೆ ಯುದ್ಧ ಮಾಡಿ ಸೋತವರಿಗೆ ಅಂಕಿತ ಮಾಡುವ. ಸರಿ, ನಾವು ಸೋಂಕಿದ್ದವರ ಮತ್ತೆ ಯಾರು ಯುದ್ಧ ಮಾಡಿ ಸಾಯುತ್ತಿದ್ದ? ಈಗ ಗೆದ್ದವರಿಗೆ ಹಂಚಿ ಬಿಟ್ಟು. ಹೌದು, ಈಗ ಯಾರ ವಶದಲ್ಲಿ? ಅದು ಯಾರ ವಶದಲ್ಲಿ? ಅವರ ವಶದಲ್ಲಿ. ಆದ್ರೆ ಅಲ್ಲಿಗೆ ಕಳಿಸಿಲ್ಲ. ಬನ್ನಿ ಅಲ್ಲೇ ಹೋಗೋಣ.
ಕೇಳು ಹೇಳಿ ಹೇಳಿ
ಪ್ರಯೋಗ ಮಾಡಿದೆಯಾ? ಬರಿದಾಗಿ ಹೋಯ್ತೆ, ಏನೂ ಇಲ್ಲ. ಶಿವ ಶಿವ ಕೈಲ ತನಳು
Thank you.
ಆದರೆ ಅದಕ್ಕೆ ಇದಿರಾಗಿ ಬಂದು ನನ್ನಲ್ಲಿ ಕಾಳಗವನ್ನು ಮಾಡಿದ. ಕ್ಷಣ ಹೊತ್ತು ಧರೆಗೆ ನಾನು ಉರುಳಿದೆ, ಮೂರ್ಛಿತನಾದೆ. ಈ ಕಿರಾತನಲ್ಲಿ ಕೈ ಸೋಲುವಂತಹ ಪರಿಸ್ಥಿತಿ ನನ್ನ ಬಲಿಗೆ ಬಾಲಿಗೆ ಬಂದೋಯ್ತಲ್ಲ ಶಿವನೇ, ಯಾಕೆ ಹೀಗಾಯ್ತು, ಯಾಕೆ ಆಯ್ತು? ಏನಂತ ಮತ್ತ ಆಲೋಚಿಸುತ್ತ ಎಂದನು, ಏಕೆ ತಾ ಮನದಿ ದುಃಖಿ ಬುದಿನೋ, ದುಃಖಿ ಬುದಿನ್ನು ಬರಿದೆ ಕನಕಾದಿ ಚಾಪನ ಭಜಿಸಿ ಮೆಚ್ಚಿಸಿ, ಈತನನು ಗೆಲುವೆ ಎನ್ನುತ್ತ ಮಳಲಿಂಗವಂಗೈ ಬಂದದ್ದು ಶಿವನನ್ನು ಒಲಿಸುವುದಕ್ಕಾಗಿ. ಆ ಶಿವನನ್ನೇ ಪ್ರಾರ್ಥಿಸಬೇಕು. ಇಷ್ಟರವರೆಗೂ ಕೂಡ ತದೇಕ ಚಿತ್ತದಿಂದ ಶಿವನನ್ನು ಸ್ಮರಿಸುತ್ತೇನೆ ಎನ್ನುವಂತ ಅಹಂಕಾರ ನನ್ನಲ್ಲಿತ್ತು. ಅದೆಲ್ಲವೂ ಕೂಡ ನೀರುಪಾಲಾಗಿ ಹೋಯಿತು. ಅಂತರಂಗ ಶುದ್ಧಿಯಿಂದ ಶಿವನನ್ನೇ ನಾನು ಸ್ಮರಿಸುತ್ತೇನೆ. ಹೀಗಲ್ಲ, ಹೀಗಲ್ಲ, ಶಿವನನ್ನು ಮಳಲಿಂಗವನ್ನು ಮಾಡಿ ಆ ಮಳಲಿಂಗಕ್ಕೆ ಅವನನ್ನು ಈಶಲಾಲಿಸು ಬದಲು, ಈಶಲಾಲಿಸು ಬದಲು ಮಾತೆ, ಈಶ ಬದಲನು ಗೆಲುವ ಶಕ್ತಿಯ, ಈಶ ಬದಲನು ಗೆಲುವ ಶಕ್ತಿಯ. ಅನಿತು ಗುರು ಮಗಳ ಶಿವನೇ
ಪ್ರಿಯವಂತೆ ಇದನ್ನು ನಿನ್ನ ಶಿರದ ಮೇಲೆ ಇರಿಸಿದ್ದೇನೆ ತಂದೆ. ಅರೆ, ನಾನು ಶಿವಲಿಂಗಕ್ಕೆ ಅರ್ಪಿಸಿದಂತ ಎಲ್ಲ ಹೂಗಳು ಪತ್ರೆಗಳು ಕೂಡ ಆ ಕಿರಾತನ ಶಿರದಲ್ಲಿ ಶೋಭಿಸ್ತಾ ಇದೆಯಲ್ಲ ತಂದೆ. ಏನು ಸ್ವಾಮಿ ಬದಲು ಸುಮವನು ನರನು ತಂದದಿ ಭಕ್ತಿಯಲ್ಲಿ ಶಂಕರನ ನಮೋ ಎಂದಜ್ಜಿಸಿದ ಮಳಲಲಿಂಗವನು ಶಂಕರನ ನಮೋ ಎಂದಜ್ಜಿಸಿದ ಮಳಲಿಂಗ ಪ್ರಭು.
ಮಾಡಿರುವುದಕ್ಕೆ ನೀ ಯಾವುದಕ್ಕೂ ಖೇದ ಹೊಂದಬೇಕಾದಿಲ್ಲ. ನಿನ್ನನ್ನು ಪರೀಕ್ಷಿಸುವುದಕ್ಕಾಗಿ ಶಿವನಾದ ನಾನೇ ಕಿರಾತ ರೂಪಿನಿಂದ ಬಂದು ನಿನ್ನ ಜೊತೆ ಹೊಯ್ದಾಟವನ್ನು ಮಾಡಿದವನಿದ್ದೇನೆ. ನನಗೆ ಸಂಪ್ರೀತವಾಗಿದೆ ಮಾತ್ರವೇ ಅಲ್ಲ, ನಿನ್ನ ಚಾಪದಿಂದ ನನ್ನ ಹಣೆಯನ್ನು ನೀ ಘಾತಿಸಿದೆ. ಪಾರ್ಥನಾದ ನೀನು ಘಾತಿಸಿದ ಜಾಗವನ್ನು ಪಾರ್ಥ ಪ್ರಹಾರ ಎನ್ನುವ ಹಾಗೆ ನಾನು ಧರಿಸಿದವನು ಇದ್ದೇನೆ. ಹಾಗಾಗಿ ಅದರ ಬಗ್ಗೆ ಚಿಂತೆ ಮಾಡಬೇಕಾದ್ದಲ್ಲ. ನಾ ಕೇಳುವುದು ಇಷ್ಟೇ, ಕರದೊಳಗೆ ಆಯುಧವ ಧರಿಸಿ ಇಂದ್ರಕೀಲಕದಲ್ಲಿ ನಿರತವಾಗಿ ಹರನಾದ ನನ್ನನ್ನು ಭಜಿಸುವರೆ ಏನು ಕಾರಣ, ಏನು ಬೇಕಾಗಿದೆ ಹೇಳ್ತೀಯಪ್ಪ. ಮಾತಾಪಿತೃಗಳಿಂದ ಅನುಗ್ರಹಿತನಾದವ ಅಂತೂ ಇಂದ್ರಕೀಲಕಕ್ಕೆ ಬಂದದ್ದಕ್ಕೆ